ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ. ನಿರ್ಮಾಲ್ಯ ವಿಸರ್ಜನೆ ಬಗ್ಗೆ ಈಗ ತಿಳಿದುಕೊಳ್ಳೋಣ ಬನ್ನಿ. ಸಾಧಕರೇ, ಬಹಳ ಮುಖ್ಯವಾದ ವಿಚಾರ ಇದು. ನಿರ್ಮಾಲ್ಯ ವಿಸರ್ಜನೆ ಯಾವ ಕಾಲದಲ್ಲಿ ನಾವು ಮಾಡಬೇಕು ಅನ್ನೋದು ಬಹಳ ಪ್ರಧಾನವಾದ ವಿಚಾರ. ಅರುಣೋದಯ ಕಾಲದಲ್ಲಿ ನಿರ್ಮಾಲ್ಯ ವಿಸರ್ಜನೆಯನ್ನು ಮಾಡಬೇಕಾ, ಉಷಃಕಾಲದಲ್ಲಿ ಮಾಡಬೇಕಾ, ಅಥವಾ ಸೂರ್ಯೋದಯಕ್ಕಿಂತ ಮೊದಲು ಮಾಡಬೇಕಾ, ಸೂರ್ಯೋದಯದಲ್ಲಿ ಮಾಡಬೇಕಾ, ಸೂರ್ಯೋದಯ ಆದಮೇಲೂ ಕೂಡ ನಾವು ಮಾಡ್ಬೋದಾ? ನಾವು ಸಾಮಾನ್ಯವಾಗಿ ಸೂರ್ಯ ಎಲ್ಲ ಹುಟ್ಟಿದ ಮೇಲೆ ಆಮೇಲೆ ನಾವು ನಿರ್ಮಾಲ್ಯ ವಿಸರ್ಜನೆಯಲ್ಲೆಲ್ಲ ನಾವು ಮಾಡುವಂತಹ ಸ್ಥಿತಿಗೆ ಹೋಗಿಬಿಡ್ತೀವಿ. ಆದರೆ ಶಾಸ್ತ್ರ ಇದನ್ನು ಕ್ಷಮಿಸೋದಿಲ್ಲ, ಬಹಳ ದೊಡ್ಡ ಅಪರಾಧ ಎಂಬುದಾಗಿ ಪರಿಗಣನೆ ಮಾಡುತ್ತೆ. ನಿರ್ಮಾಲ್ಯ ವಿಸರ್ಜನೆಯನ್ನು ಉಷಃಕಾಲದಲ್ಲೇ ನಾವು ಮಾಡಬೇಕು, ಬಹಳ ಮುಖ್ಯವಾಗಿ. ಆದ್ದರಿಂದಲೇ ಉಷಃಕಾಲ ಪೂಜೆ ಎಂಬುದಾಗಿ ಪ್ರಸಿದ್ಧಿ ಇದೆ. ನಿರ್ಮಾಲ್ಯವನ್ನು ಭಗವಂತನ ಮೇಲೆ ನಾವು ಹಿಂದಿನ ದಿನ ಏನು ಹೂವು ತುಳಸಿ ಎಲ್ಲ ಹಾಕಿರ್ತೀವಲ್ಲ, ಅದನ್ನು ನಾವು ಅರುಣೋದಯ ಕಾಲದಲ್ಲೂ ಕೂಡ ಆ ನಿರ್ಮಾಲ್ಯಗಳು ಇರಬಾರ್ದು. ಇದು ಒಂದು ವಿಚಾರ. ಮತ್ತೊಂದು, ಭಗವಂತನಿಗೆ ಅಭಿಷೇಕ ಆಗಿಬಿಟ್ಟಿರಬೇಕು ಅರುಣೋದಯಕ್ಕೂ ಮೊದಲೇ. ಆ ಉಷಃಕಾಲದಲ್ಲಿಯೇ ಆ ಭಗವಂತನಿಗೆ ಅಭಿಷೇಕ, ನಿರ್ಮಾಲ್ಯ ಅಭಿಷೇಕ ಆಗಿರಬೇಕು. ಅರುಣೋದಯ ವೇಳಾಯಾಮ್ ನಿರ್ಮಾಲ್ಯಂ ಶಲ್ಯತಾಂ ರಜಯತ್. ಅರುಣೋದಯ ಕಾಲದಲ್ಲಿ ಒಂದು ವೇಳೆ ನಿರ್ಮಾಲ್ಯ, ತುಳಸಿ ಹೂ ಇವುಗಳೆಲ್ಲ ಇದ್ದರೆ ಭಗವಂತನ ಹೃದಯಕ್ಕೆ ಶಲ್ಯ ಹಾಕಿದಷ್ಟು ದೊಡ್ಡ ಅಪರಾಧ ಆಗುತ್ತೆ. ಪ್ರಾತಸ್ತು ಸ್ಯಾತ್ ಮಹಾಶಲ್ಯಂ ಘಟಿಕಾ ಮಾತ್ರ ಯೋಗತಃ. ಅನಂತರ ನಾವು ಒಂದು ಗಳಿಗೆ ದಾಟಿದರೆ ಅದಕ್ಕೆ ಮಹಾಶಲ್ಯ ಹಾಕಿದ, ಇನ್ನಷ್ಟು ದೊಡ್ಡ ಶಲ್ಯ ಹಾಕಿದ, ಮಹಾಪಾಪ ನಮಗೆ ಅಂಟುತ್ತೆ. ಅತಿಶಲ್ಯಂ ವಿಜಾನೀಯಾತ್ ತಥೋ ವಜ್ರ ಪ್ರಹಾರವತ್. ಅನಂತರ ಸೂರ್ಯೋದಯದ ಸಂದರ್ಭದಲ್ಲಿ ನಾವೇನಾದರೂ ನಿರ್ಮಾಲ್ಯ ವಿಸರ್ಜನೆಯನ್ನೆಲ್ಲ ಮಾಡಿದ್ರೆ ತಥೋ ವಜ್ರಪ್ರಹಾರ ಮಾಡಿದಷ್ಟು ಪಾಪ ಬರುತ್ತೆ. ಅರುಣೋದಯ ಘಟಿಕಾಯ ಅತಿಕ್ರಾಂತೋ ಕ್ಷುದ್ರಪಾತಕ ಮಾವಹೇತ್ ಮುಹೂರ್ತೆ ಸಮತೆ ಕ್ರಾಂತೆ ಪೂರ್ಣಪಾತಕ ಮುಚ್ಚತೆ ತತಃ ಕಿಲ ಬ್ರಹ್ಮವಧ ಮಹಾಪಾತಕ ಪಂಚಕಂ ಪ್ರಹರೇ ಪೂರ್ಣತಾಂ ಯಾತೆ ಪ್ರಾಯಶ್ಚಿತ್ತಂ ತಥೋ ನಹಿ. ಒಂದು ವೇಳೆ ಸೂರ್ಯೋದಯ ಆಗಿ ಒಂದು ಮುಹೂರ್ತ ಎಲ್ಲ ದಾಟದ ಮೇಲೆ ನಾವೇನಾದರೂ ನಿರ್ಮಾಲ್ಯ ವಿಸರ್ಜನೆಯನ್ನು ಮಾಡಿದ್ರೆ ಅದಕ್ಕೆ ಪ್ರಾಯಶ್ಚಿತ್ತಂ ನಹಿ, ಪ್ರಾಯಶ್ಚಿತ್ತವೇ ಇಲ್ಲ ಎಂಬುದಾಗಿ ಹೇಳ್ತಾರೆ. ಆದ್ದರಿಂದ ನಮಗೆ ಶಾಸ್ತ್ರ ಎಲ್ಲಿ ತನಕ ಅವಕಾಶ ಕೊಡುತ್ತೆ ಅಂತಂದರೆ ಸೂರ್ಯೋದಯದಲ್ಲೂ ಕೂಡ ಅವಕಾಶ ಕೊಡುತ್ತೆ. ಯಾಕೆ ಅಂತಂದರೆ ಅರುಣೋದಯ ವೇಳಾಯಾಮ್ ಶಲ್ಯಂ ತ ಕ್ಷಮತೆ ಹರಿಹಿ. ಶಲ್ಯ ಹಾಕಿದಷ್ಟು ಪಾಪ ಬರುತ್ತೆ, ಆದರೆ ಭಗವಂತ ಕ್ಷಮಿಸ್ತಾನೆ. ಭೃಗು ಋಷಿಗಳನ್ನು ಕ್ಷಮಿಸಲಿಲ್ವಾ, ಹಾಗೂ ಕೃಷ್ಣಾವತಾರದಲ್ಲಿ ಆ ಬೇಡನನ್ನು ಕ್ಷಮಿಸಲಿಲ್ವಾ, ಹಾಗೆ ಕ್ಷಮಿಸ್ತಾನೆ ಭಗವಂತ. ಆದರೆ ಯಾವಾಗ ಕ್ಷಮಿಸಲ್ಲ? ನಾವು ಸೂರ್ಯೋದಯ ಆದರೂ ಕೂಡ ನಿರ್ಮಾಲ್ಯ ವಿಸರ್ಜನೆಯನ್ನೇ ಮಾಡ್ದೇ ಇದ್ದರೆ, ಸಂಧ್ಯಾವಂದನೆಯೇ ಮಾಡ್ದೇ ಇದ್ದರೆ ಭಗವಂತ ಕ್ಷಮಿಸೋದೇ ಇಲ್ಲ. ಪ್ರಾಯಶ್ಚಿತ್ತಂ ತಥೋ ನಹಿ, ಆಮೇಲೆ ಪ್ರಾಯಶ್ಚಿತ್ತವೇ ಇಲ್ಲ. ಪ್ರಹರೇ ಒಂದು ಪ್ರಹರ ಪೂರ್ಣ ಆಗಿಬಿಡ್ತು ಅಂತಂದರೆ ಆಮೇಲೆ ಪ್ರಾಯಶ್ಚಿತ್ತವೇ ಇರೋದಿಲ್ಲ. ಆದ್ದರಿಂದ ನಾವು ಬಹಳ ಪ್ರಯತ್ನಪೂರ್ವಕವಾಗಿ ಉಷಃಕಾಲದಲ್ಲಿ ನಿರ್ಮಾಲ್ಯ ವಿಸರ್ಜನೆ ಮಾಡುವಂಥ ಕ್ರಮವನ್ನು ನಾವು ಅಳವಡಿಸಿಕೊಳ್ಳಬೇಕು. ಕೆಲವರಲ್ಲಿ ಏನು ಸಂಪ್ರದಾಯ ಇದೆ ಅಂತಂದರೆ ಭಗವಂತನ ಮೇಲೆ ನಿರ್ಮಾಲ್ಯವನ್ನೇ ಇಡೋದಿಲ್ಲ, ಹಿಂದಿನ ದಿವಸ ಪೂಜೆಯನ್ನು ಮಾಡಿ ಅದನ್ನು ತೆಗೆದು ಬಿಡ್ತಾರೆ. ಅದು ಕೂಡ ಒಂದು ಶುದ್ಧವಾದ ಆಚಾರವೇ. ನಮಗೆ ಮರುದಿವಸ ಸಾಧ್ಯವೇ ಆಗೋದಿಲ್ಲ ಅನ್ನೋ ಸಂದರ್ಭದಲ್ಲಿ ನಿರ್ಮಾಲ್ಯವನ್ನು ಇಡಲೇಬಾರ್ದು. ನಿರ್ಮಾಲ್ಯ ಇಟ್ಟರೆ ಉಷಃಕಾಲದಲ್ಲೇ ಪೂಜೆಯನ್ನು ಆಚರಣೆಯನ್ನು ನಾವು ಮಾಡಬೇಕು. ಅಥವಾ ಕೆಲವರು ಪೆಟ್ಟಿಗೆ ಮೇಲೆ ನಿರ್ಮಾಲ್ಯವನ್ನು ಹಾಕಿರ್ತಾರೆ, ಅದನ್ನು ತೆಗೆದು ಬಿಡ್ತಾರೆ ಅವತ್ತೇ ಸಾಯಂಕಾಲ. ಇನ್ನು ನಾವು ಮಂತ್ರಾಲಯದಲ್ಲೆಲ್ಲ ನಾವು ಗಮನಿಸ್ತೀವಿ, ರಾತ್ರಿ ಹೊತ್ತೇ ನಿರ್ಮಾಲ್ಯವನ್ನೆಲ್ಲ ತೆಗೆದು ಸ್ವಚ್ಛ ಮಾಡಿಬಿಡ್ತಾರೆ. ಅದು ಒಂದು ಒಳ್ಳೆಯ ಶುದ್ಧವಾದ ಸಂಪ್ರದಾಯಗಳು. ಹೀಗೆ ಅನೇಕವಾದ ಶಿಷ್ಟಾಚಾರಗಳು ಇಂದು ಕೂಡ ನಡೆದುಕೊಂಡು ಬಂದಿದೆ. ನಾವು ಕೂಡ ಅದೇ ರೀತಿಯಾಗಿ ಆಚರಣೆಯನ್ನು ಮಾಡಬೇಕು. ಯಾವುದೇ ಕಾರಣಕ್ಕೂ ಅರುಣೋದಯ ದಾಟಿದ ಮೇಲೆ ನಿರ್ಮಾಲ್ಯ ವಿಸರ್ಜನೆಯನ್ನು ನಾವು ಮಾಡಬಾರ್ದು. ಅದಕ್ಕಿಂತ ಮೊದಲೇ ನಿರ್ಮಾಲ್ಯ ವಿಸರ್ಜನೆಯನ್ನು ಮಾಡಬೇಕು, ಇದು ಬಹಳ ಮುಖ್ಯ. ಭಗವಂತನಿಗೆ ಒಟ್ಟು ಮೂರು ಬಾರಿ ಪೂಜೆಯನ್ನು ನಾವು ಮಾಡಬೇಕು. ಒಂದು ಉಷಃಕಾಲದಲ್ಲಿ ಪೂಜೆ, ಮತ್ತೊಂದು ಮಧ್ಯಾಹ್ನ ಕಾಲದಲ್ಲಿ ಪೂಜೆ, ಮತ್ತೊಂದು ರಾತ್ರಿ ಕಾಲದಲ್ಲಿ ಪೂಜೆ. ಮೂರು ಪೂಜೆ ಬಹಳ ವಿಹಿತವಾಗುತ್ತೆ. ಆ ಉಷಃಕಾಲದಲ್ಲಿ ಪೂಜೆ ಅಂತಂದರೆ ನಿರ್ಮಾಲ್ಯ ಪೂಜೆ ಅಷ್ಟೇ, ಮತ್ತು ಷೋಡಶ ಉಪಚಾರ ಪೂಜೆಗಳಿಲ್ಲ. ಅದನ್ನು ಮಧ್ಯಾಹ್ನ ಕಾಲದಲ್ಲಿ ಮಾಡಬೇಕು, ಅಂದರೆ 10 ಗಂಟೆ ದಾಟಿದ ಮೇಲೆ 10:30 ಮೇಲೆ ಮಾಡುವಂಥದ್ದು ಪೂಜೆ ಅದು. ಮತ್ತು ರಾತ್ರಿ ಪೂಜೆ ಮತ್ತೊಂದು. ಹೀಗೆ ಮೂರು ಕಾಲದಲ್ಲಿ ನಾವು ಪೂಜೆಯನ್ನು ಆಚರಣೆ ಮಾಡಬೇಕು. ಉಷಃಕಾಲದಲ್ಲಿ ನಿರ್ಮಾಲ್ಯ ವಿಸರ್ಜನೆ ಮಾಡಿ ಆವಾಗಲೇ ಭಗವಂತನಿಗೆ ಷೋಡಶ ಉಪಚಾರಗಳನ್ನು ನಾನು ಸಮರ್ಪಣೆ ಮಾಡ್ತೇನೆ ಅಂತಂದರೆ ಶಾಸ್ತ್ರ ಅದಕ್ಕೆ ಅವಕಾಶ ಕೊಡಲ್ಲ. ಆಮೇಲೆ ನೀನು ಜಪ ತಪ ಎಲ್ಲ ಅನುಷ್ಠಾನ ಮಾಡಿ ಪಾಠ ಪ್ರವಚನದಲ್ಲಿ ನೀನು ನಿರತನಾಗಬೇಕು. ಸೂರ್ಯೋದಯ ಆಗೋ ತನಕ ಅಷ್ಟೇ ಎಲ್ಲ ಅನೇಕಾದಿಗಳಿಗೆ ಅವಕಾಶ. ಸೂರ್ಯೋದಯ ಆಗಿ ಒಂದು 10-20 ನಿಮಿಷ ಆದಮೇಲೆ ಮತ್ತೆ ಶಾಸ್ತ್ರದ ಅಧ್ಯಯನದಲ್ಲಿ ತೊಡಗಬೇಕು. ಅನಂತರ ಮತ್ತೆ ಎಲ್ಲ ಅಧ್ಯಯನ ಅಧ್ಯಾಪನ ಎಲ್ಲ ಮುಗಿದ ಮೇಲೆ ಪುನಃ 10-10:30 ಮೇಲೆ ಸ್ನಾನಾದಿಗಳನ್ನು ಆಚರಣೆ ಮಾಡಿ ಮಧ್ಯಾಹ್ನ ಕಾಲದ ಪೂಜೆಯನ್ನು ಮಾಡಿ ಅತಿಥಿ ಸತ್ಕಾರಾದಿಗಳನ್ನು ಮಾಡಿ ಆಮೇಲೆ ಭೋಜನವನ್ನು ಮಾಡಬೇಕು ಎಂಬುದಾಗಿ ಶಾಸ್ತ್ರ ಹೇಳುತ್ತೆ.
ಈಗಿನ ಕಾಲದಲ್ಲಿ ನಮಗಿದು ಬಹಳ ಕಷ್ಟ. ಮಧ್ಯಾಹ್ನ ಕಾಲದ ಪೂಜೆ ಮಾಡಬೇಕು ಅಂತ ಎಷ್ಟೋ ಜನ ಉಷಃಕಾಲದ ಪೂಜೆಯನ್ನೇ ತೆಗೆದು ಬಿಡ್ತಾರೆ. ಮಾಡಲಿಕ್ಕಾಗಲ್ಲ, ಒಟ್ಟಿಗೆ ಸ್ನಾನ ಮಾಡಿ ಒಟ್ಟಿಗೆ ಊಟ ಮಾಡ್ಬೋದಲ್ಲ ಎಂಬ ಅನುಸಂಧಾನ ಅನೇಕರಿಗಿರುತ್ತೆ. ಆದರೆ ಹಾಗೇನಿಲ್ಲ, ಒಂದು ವೇಳೆ ನಮಗೆ ಮಧ್ಯಾಹ್ನ ಕಾಲದಲ್ಲಿ ಮಾಡಲಿಕ್ಕಾಗೋದಿಲ್ಲ, ಆಹಾರದಲ್ಲಿ ಶಕ್ತಿನೇ ಇಲ್ವಲ್ಲ, ಹಿಂದಿನ ದಿನ ನಾವೇನಾದರೂ ತಿಂದಿದ್ರೆ ಅಷ್ಟೊತ್ತು ನಮಗೆ ಉಪವಾಸ ಇರಲಿಕ್ಕೆ ಆಗೋದಿಲ್ಲ, 28 ಕಾಯಿಲೆಗಳು ಬಂದುಬಿಡುತ್ತೆ. ಇಂತಹ ಸಂದರ್ಭದಲ್ಲಿ ಷೋಡಶ ಉಪಚಾರಗಳನ್ನು ಬೆಳಿಗ್ಗೆ ಹೊತ್ತು ಮಾಡಿದ್ರೂ ಪರವಾಗಿಲ್ಲ, ಆದರೆ ಉಷಃಕಾಲದ ಪೂಜೆಯನ್ನು ನಾವು ತಪ್ಪಿಸುವ ಹಾಗೆ ಇಲ್ಲ. ನಿರ್ಮಾಲ್ಯ ಪೂಜೆ ಹಾಗೂ ಸೂರ್ಯೋದಯಕ್ಕಿಂತ ಮೊದಲು ಮಾಡುವಂತಹ ಅನುಷ್ಠಾನಗಳು, ಇದಕ್ಕೆ ಶಾಸ್ತ್ರದಲ್ಲಿ ಮಹತ್ವಪೂರ್ಣವಾದ ಸ್ಥಾನ ಇದೆ. ಅದಕ್ಕೆ ನಾವು ಹೆಚ್ಚು ಪ್ರಾಧಾನ್ಯವನ್ನು ಕೊಡಬೇಕು ಹೊರತು ಮಧ್ಯಾಹ್ನ ಕಾಲದಲ್ಲಿ ಮಾಡಬೇಕು ಅಂತ ಅದಕ್ಕೆ ನಾವು ಪ್ರಾಶಸ್ತ್ಯವನ್ನು ಕೊಟ್ಟರೆ ಮಹಾ ಪುಣ್ಯದಿಂದ ನಾವು ವಂಚಿತರಾಗ್ತೀವಿ ಹಾಗೂ ಮಹಾಪಾತಕಕ್ಕೆ ನಾವು ಭಾಗಿಗಳಾಗ್ತೀವಿ. ಆದ್ದರಿಂದ ನಾವು ಮೊಟ್ಟ ಮೊದಲು ಸಾಧನೆಯನ್ನು ಮಾಡಿಕೊಳ್ಬೇಕು ಅನ್ನೋ ಉತ್ಸಾಹ ಇದ್ದರೆ ನಾವು ಮೊದಲು ಮಾಡಬೇಕಾದ್ದೇನು, ಬೇಗ ಎದ್ದೇಳಬೇಕು, ಬೇಗ ಮಲ್ಕೊಳ್ಬೇಕು, ಬೇಗ ಎದ್ದೇಳಬೇಕು. ಅದರಿಂದ ಅವತ್ತಿನ ದಿನವನ್ನು ಸಾರ್ಥಕ ಮಾಡಿಕೊಳ್ಬೇಕು. ಇದೇ ಸಾಧನೆಯ ಮೊದಲನೆಯ ಹೆಜ್ಜೆ. ಭಗವಂತನ ನಿರ್ಮಾಲ್ಯ ಅಭಿಷೇಕವನ್ನೆಲ್ಲ ಮಾಡಿ ಭಗವಂತನಿಗೆ ಅಲ್ಲೇ ಮಂಗಳಾರತಿಯನ್ನೆಲ್ಲ ಮಾಡಿ ಒಂದು ಪೂಜೆಯನ್ನು ಆಚರಣೆ ಮಾಡಬೇಕು. ನಿರ್ಮಾಲ್ಯ ವಿಸರ್ಜನೆಯನ್ನು ಮಾಡಬೇಕಾದ್ರೆ ಭಗವಂತನ ಬಲಭಾಗದಲ್ಲಿ ನಿಂತು ಮಾಡಬೇಕು. ಎಡಭಾಗದಲ್ಲಿ ರುದ್ರದೇವರು ನಿಂತು ಆ ಸುವರ್ಣ ಪಾತ್ರೆಯನ್ನು ಹಿಡಿದು ನಿಂತಿರ್ತಾರಂತೆ. ಅದರಲ್ಲಿ ನಾವು ನಿರ್ಮಾಲ್ಯಗಳನ್ನೆಲ್ಲ ಹಾಕಬೇಕು ಎಂಬುದಾಗಿಯೂ ಕೂಡ ನಮಗೆ ಪೂಜಾ ಪದ್ಧತಿಯು ನಮಗೆ ತಿಳಿಸುತ್ತೆ. ಮತ್ತು ದೇವರ ಪೂಜೆಯನ್ನು ಮಾಡುವುದಾಗಲಿ, ನಮಸ್ಕಾರಾದಿಗಳನ್ನು ಮಾಡುವುದಾಗಲಿ ದೇವರ ಬಲಭಾಗದಲ್ಲಿ ಕುಳಿತೇ ನಾವು ಮಾಡಬೇಕು ಅಥವಾ ನಿಂತು ಆಚರಿಸಬೇಕು, ಹೊರತು ಎಡಭಾಗದಲ್ಲಿ ನಿಂತು ಕುಳಿತು ನಾವು ಆಚರಿಸುವ ಹಾಗಿಲ್ಲ. ಅದು ರುದ್ರದೇವರ ಸ್ಥಾನವಾಗಿದೆ ಹಾಗೂ ಲಕ್ಷ್ಮೀದೇವಿ ಕೂಡ ಭಗವಂತನ ಎಡಭಾಗದಲ್ಲಿಯೇ ಕುಳಿತಿರ್ತಾಳೆ. ಈ ಕ್ರಮದಲ್ಲಿ ನಾವು ಪೂಜೆಯನ್ನು ಅನುಷ್ಠಾನ ಮಾಡಬೇಕು. ಪೂಜೆಯನ್ನು ಅನುಷ್ಠಾನ ಮಾಡುವ ಮೊದಲು ನಾವು ಹೆಚ್ಚು ಮಹತ್ವವನ್ನು ಕೊಡಬೇಕಾಗಿರುವಂಥದ್ದು ಅಂದರೆ ನಿರ್ಮಾಲ್ಯ ಪೂಜೆಗೆ ಹಾಗೂ ಆ ಪ್ರಾತಃಕಾಲದ ಅನುಷ್ಠಾನಕ್ಕೆ ಅಂತ ಹೇಳ್ತಾ, ಸಾಧಕರೇ, ಇಂಥ ಅನೇಕ ವಿಚಾರಗಳನ್ನು ಸುಲಭವಾಗಿ ತಿಳಿಸುವುದಕ್ಕಾಗಿ ಜಗದ್ಗುರು ಶ್ರೀ ಮಧ್ವಾಚಾರ್ಯ ಸಿದ್ಧಾಂತ ಪ್ರತಿಷ್ಠಾನ ಎಂಬ ಸಂಸ್ಥೆಯು 30 ಪುಸ್ತಕಗಳನ್ನು ಹೊರಡಿಸಿದೆ. ಆ ಪುಸ್ತಕದಲ್ಲಿ ಇಂಥ ಅನೇಕ ಪ್ರಮೇಯ ವಿಚಾರಗಳನ್ನು ನೀವು ಸುಲಭವಾಗಿ ತಿಳಿದುಕೊಳ್ಬಹುದು. ಪರಿಪೂರ್ಣ ಫಲಕ್ಕಾಗಿ ಶಾಸ್ತ್ರೋಕ್ತ ಮಾರ್ಗದರ್ಶಿನಿ ಎಂಬ ಈ 30 ಪುಸ್ತಕಗಳ ಒಂದು ಬಾಕ್ಸನ್ನು ನೀವು ನಿಮ್ಮ ಮನೆಗೆ ತರಿಸಿಕೊಳ್ಳುವುದಕ್ಕಾಗಿ ಈ ದೂರವಾಣಿ ಸಂಖ್ಯೆಯಲ್ಲಿ ಹಾಗೂ ಈ ವಿಳಾಸದಲ್ಲಿ ನಮ್ಮನ್ನು ಸಂಪರ್ಕಿಸಿ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇ ಬಾಲಂ ವಿಷ್ಣುರ್ಮೇ ಪರಮಸ್ವರುತು ಶ್ರೀಕೃಷ್ಣಾರ್ಪಣಮಸ್ತು.